ನೋಡಿ ಈಶ್ವರಪ್ಪ ಒಂದು ಸಾರಲ್ಲ ಹತ್ತು ಸಾರಿ, ಈಶ್ವರಪ್ಪ ಏನು ನಮ್ಮನ್ನು ಬಿ ಜೆ ಪಿ ಕರ್ಕೊಂಡು ಬಂದಿಲ್ಲ. ನಾವು ಅಧಿಕಾರದಲ್ಲಿದ್ದಾಗಲೇ ಈಶ್ವರಪ್ಪ ಹತ್ತಾರು ಬಾರಿ ಮಾತನಾಡಿದ್ದಾರೆ. ಹತ್ತಾರು ಬಾರಿ ಮಾತನಾಡಿದಾಗಲೂ ಕೂಡ ನಾವು ನನ್ನ ತಾಯಿ ಹೆಣಗೂ ಇಲ್ಲ, ನನ್ನ ಮಕ್ಕಳ ಹೆಣಗೂ ಇಲ್ಲ, ನಾನು ಆ ಥರ ಮಾತಾಡಿಲ್ಲ, ಮಾಧ್ಯಮದವರು ತಿರುಚಿದ್ದಾರೆ, ಇದೊಂದೇ ಸರಲ್ಲಿ ಮಾತನಾಡ್ತಾ ಇಲ್ಲ. ಆಮೇಲೆ ಬಿ ಜೆ ಪಿಗೆ ಅವರೇನು ಕರ್ಕೊಂಡು ಬಂದಿಲ್ಲ, ಬಿ ಜೆ ಪಿ ಈಗಲೇ ಬಿಟ್ಟು ಹೋಗು ಅಂತ ಹೇಳಿಗೆ ಈಶ್ವರಪ್ಪ ಯಾರು, ಏನು ಅಧ್ಯಕ್ಷ, ರಾಜ್ಯಾಧ್ಯಕ್ಷ ಏನಿದೆ? ಈಶ್ವರಪ್ಪ ಮಾತನಾಡ್ತಕ್ಕಂಥದ್ದಕ್ಕೆ ಕಿಂಚತ್ತು ಬೆಲೆನೂ ಕೊಡಬೇಕಾದ್ದಿಲ್ಲ, ಅವ್ರ ಮಾತು ಗೌರವನೂ ಕೊಡಬೇಕಾದ್ದು ನೆಸೆಸಿಟಿ ಇಲ್ಲ. ಆಮೇಲೆ ನನ್ನನ್ನು ಬಿ ಜೆ ಪಿ ಬಿಟ್ಟು ಈಗಲೇ ಬೇಕಾದ್ರೆ ಹೋಗು ಅಂತೇಳಿ ಹೇಳ್ತಕ್ಕಂಥ ಅರ್ಹತೆಯೂ ಕೂಡ ಈಶ್ವರಪ್ಪನಿಗಿಲ್ಲ. ನೋಡಿ, ನನ್ನ ಕ್ಷೇತ್ರಕ್ಕೆ ಕುರುಬ ಸಮಾಜದ ಮಠದ ಕಾರ್ಯಕ್ರಮ, ಅಲ್ಲಿ ಅವತ್ತು ಈಶ್ವರಪ್ಪನವರು ಕೂಡ ಇದ್ದರು ಆ ಕಾರ್ಯಕ್ರಮದಲ್ಲಿ. ನಂದೇ ಕ್ಷೇತ್ರ ಆದ್ದರಿಂದ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮಾತನಾಡಿದ ಸಂದರ್ಭದಲ್ಲಿ ನಾನು 13 ರಿಂದ 18 ಮುಖ್ಯಮಂತ್ರಿಗಳಿಂದ ಅವ್ರ ಜೊತೇಲಿ ಕೆಲಸ ಮಾಡಿದ್ದೇನೆ, ನನ್ನ ಕ್ಷೇತ್ರ 100ಕ್ಕೆ 100 ಡೆವಲಪ್ಮೆಂಟ್ಗೆ ಅನುದಾನ ಕೊಟ್ಟಿದ್ದರು ಅಂತಕ್ಕಂಥದ್ದು ಅಷ್ಟೇ ನಾನು ಹೇಳಿದ್ದು. ಉಪಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂಯನ್ಸಿಗೆ ಬಂದಿದ್ದರು, ನಂದೇ ಕಾನ್ಸ್ಟಿಟ್ಯೂಯನ್ಸಿ ಕೆಂಪೇಗೌಡ ಬಡಾವಣೆಗೆ. ಆ ಕೆಂಪೇಗೌಡ ಬಡಾವಣೆಗೆ ರೈತರಿಗೆ ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ನೀವು ಸಹಾಯ ಮಾಡಬೇಕು ಇವ್ರಿಗೆಲ್ಲ ಅಂತಕ್ಕಂಥದ್ದು ಹೇಳಿ ಇಷ್ಟೇ. ಅದು ಬಿಟ್ಟರೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. 3 ವರ್ಷ ನಾನೇನು ಬಿ ಜೆ ಪಿಗೆ ಬಂದೆ, ಅವತ್ತಿಂದ ಇಲ್ಲಿಯ ತನಕ ಪಕ್ಷ ವಿರೋಧಿ ಮಾಡ್ತಾ ಇಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡಿಲ್ಲ. ಸರ್ಕಾರದಲ್ಲಿದ್ದಾಗಲೂ ಕೂಡ ಸರ್ಕಾರದ ವಿರುದ್ಧ ಯಾವೊಂದು ಕೆಲಸ ಕೂಡ ನಾನು ಮಾಡಲಿಲ್ಲ. ಅಷ್ಟೇ ಗೌರವಯುತವಾಗಿ ಪಕ್ಷಕ್ಕೆ ಬರ್ಮಾಡ್ಕೊಳ್ತಾರೆ. ನಾವು ಇವ್ರು ಯಾರು ಮುಖ ನೋಡಿ ಬಂದಿಲ್ಲ, ಯಡಿಯೂರಪ್ಪನವ್ರ ಮುಖ ನೋಡಿ ಬಂದಿದ್ದೇವೆ. ಅಧಿಕಾರ ಒಟ್ಟೋದ ಮೇಲೆ ಎಲ್ಲರೂ ಬಾಯಿ ಬಂದಂಗೆ ಮಾತಾಡೋದು ಏನಾಗ್ತದೆ? ಅದು ಕಡಿವಾಣ ಆಗ್ತಕ್ಕಂಥದ್ದಿಲ್ಲ. ಈಗ 5 ಜನ 6 ಜನ ನೀವೇ ನೋಡ್ತಾ ಇದ್ದೀರಿ, ಏನೆಲ್ಲ ಮಾತಾಡಿದ್ರು, ಏನೆಲ್ಲ ನೆಸೆಸಿಟಿ ಇಲ್ಲ, ನೆಸೆಸಿಟಿ ಇಲ್ಲೇ ಇರ್ತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅನೇಕ ಯೋಜನೆ ಮಾಡಿದ್ರು, ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದ್ರು, ಯಾರಾದರೂ ಯೋಜನೆಗಳ ಬಗ್ಗೆ ಮಾತನಾಡಿದ್ರ, ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರ? 5 ಜನ 6 ಜನ ಬಾಯಿಗೆ ಬಂದಂಗೆ ಥ್ರೂಟ್ ರಾಜ್ಯ ಅಂತ ಮಾತಾಡ್ಕೋಬೋದ್ರು, ಯಡಿಯೂರಪ್ಪನವ್ರು ಬಾಯಿಗೆ ಬಂದಂಗೆ ಮಾತನಾಡೋಕ್ಕೋದ್ರು, ಬೇರೆ ಬೇರೆ ಮಾತು 5-6 ಜನ ಕಂಟಿನ್ಯೂಯೇಷನ್ ಏನು ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಎಲ್ಲೇ ಒಂದೇ ಒಂದು ಕಡವಣ ಕೂಡ ಆಗ್ತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಅವರು ಮಾಡಲಿಲ್ಲ ಅಲ್ವಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.